ಸೇವಕ ನಿಮ್ಮ ಸೇವಕ ಜನಸೇವೆಯ ಜನ್ಮ ಸಾರ್ಥಕ ವಂದಿಸುವೆ ಹೃದಯ ಪೂರ್ವಕ ಈ ವಿಜಯ ಹರುಷದಾಯಕ ಈ ಮಹಾದಿನ ಈ ಮಹಾಜನ ಮರೆಯದಂಥ ಭಾಗ್ಯ ನೀಡಿದೆ ಜನರ ಹಿತದ ಪಡವ ತೊಡುವ ಎರಡನೇ ಅಲೆ ಈ ಕೊರೋನಾ ಸಾಕಷ್ಟು ಜನ ಸಾಯ್ತಾ ಇದ್ದಾರೆ ಅದರಲ್ಲೂ ಮೊದಲನೇದಾಗಿ ಬಂದಾಗ ಬಿ ಜೆ ಪಿ ಸರ್ಕಾರ ಎಚ್ಚೆತ್ಕೋಬೇಕಾಗಿತ್ತು ಯಾಕಂದರೆ ಒಂದು ವರ್ಷ ಗ್ಯಾಪಲ್ಲಿ ಇವತ್ತು ಭಾಳ ಕಡೆ ಸಿಕ್ಕಾಪಟ್ಟೆ ದಿವಸಕ್ಕೆ ನೂರಾರು ಜನ ಸಾಯ್ತಾ ಇದ್ದಾರೆ ಬೆಡ್ಗಳಿಲ್ಲ ಬೆಂಗಳೂರಲ್ಲಿ ನರ್ಸಿಂಗ್ ರೂಮ್ಗಳಲ್ಲಿ ಸುಮಾರು ಪೇಷೆಂಟ್ಗಳನ್ನು ವಾಪಸ್ ಕಳಿಸೋದು ಯಾಕಂದರೆ ಸಿಲಿಂಡ್ರ್ಗಳಿಲ್ಲ ಸಿಲಿಂಡ್ರ್ಗಳಿದ್ರೆ ಇವತ್ತು ಸಾಕಷ್ಟು ಜನನ ಇವತ್ತು ಬದುಕಬೋದು ನರ್ಸಿಂಗ್ ರೂಮ್ಗಳಲ್ಲಿ ಆಕ್ಸಿಜನ್ ಇಲ್ಲ ಮತ್ತು ಹಿಂಗಾಗಿ ಗೌರ್ಮೆಂಟು ಯಾವುದೇ ರೀತಿಯಲ್ಲಿ ಕೈ ಬಿಟ್ಬಿಡಿದೆ ಇವತ್ತು ಯಾವುದೇ ರೀತಿಯಲ್ಲಿ ಆಕ್ಷನ್ ತೊಗೊಳ್ತಿಲ್ಲ ಬರೀ ಸುಳ್ಳು ಸ್ಟೇಟ್ಮೆಂಟ್ಗಳನ್ನ ಕೊಟ್ಕೊಂಡು ಸುಧಾಕರ್ ಅವರು ಇದ್ದಾರೆ ಅವರು ಬರೀ ಅಪೋಸಿಷನ್ ಪಾರ್ಟಿಯವರು ನಮಗೆ ಸುಳ್ಳು ಹೇಳ್ತಾ ಇದ್ದಾರೆ ನಮಗೆ ಎಲ್ಲ ನಾವು ಮಾಡ್ತಾಯಿದ್ದೀವಿ ನಾವೆಲ್ಲ ಅನುಕೂಲ ಮಾಡ್ತಾಯಿದ್ದೀವಿ ಇವತ್ತು ಜನಗಳ ಹತ್ರ ನೀವೇ ಹೋಗಿ ಪ್ರತಿಯೊಂದು ನರ್ಸಿಂಗ್ ರೂಮ್ಗೆ ಹೋಗಿ ಪ್ರತಿಯೊಂದು ಹಾಸ್ಪಿಟ್ಲ್ಗೆ ಹೋಗಿ ಏನು ಕೊರತೆ ಇದೆ ಗೌರ್ಮೆಂಟ್ ಏನು ಆಕ್ಷನ್ ತೊಗೋತಾ ಇದ್ದಾರೆ ಅಂತೇಳಿ ನಿಮಗೆ ಗೊತ್ತಾಗುತ್ತೆ ಇವತ್ತು ರಾಮ್ ರೆಡ್ಡಿ ಸಾಹೇಬರು ಎಲ್ಲ ಕಡೆಯೂ ಪ್ರಾಣದ ಮೇಲೆ ಒತ್ತೆ ಇಟ್ಟು ಭಯ ಬಿಟ್ಟು ಇವತ್ತು ಎಲ್ಲ ಕಡೆಯೂ ಕೂಡ ಅವರು ಓಡಾಡಿ ಇವತ್ತು ಕೆಲಸವನ್ನು ಮಾಡ್ತಿದ್ದಾರೆ ಆಮೇಲೆ ನೋಡಿ ಇವತ್ತು ನಿಮ್ಹಾನ್ಸಲ್ಲಿ ಇಲ್ಲಿ ಸಾಕಷ್ಟು ಜನ ಇಂದಿರಾ ಗಾಂಧಿ ಹಾಸ್ಪಿಟ್ಲು ನಿಮ್ಹಾನ್ಸ್ ಇಲ್ಲಿ ಸಾಕಷ್ಟು ಜನ ಕ್ಯಾನ್ಸರ್ ಹಾಸ್ಪಿಟ್ಲು ಟಿ ವಿ ಹಾಸ್ಪಿಟ್ಲು ಇಂಥ ಒಂದು ಸೆಂಟ್ರ್ ಪಾಯಿಂಟ್ ಇಟ್ಕೊಂಡು ಅವರೇ ವಾರಕ್ಕೆ ಎರಡು ಸಾರಿ ಕರೋನಾ ಬಿಲ್ಡಿಂಗ್ ಅವರು ಇವತ್ತು ವಾರಕ್ಕೆ ಎರಡು ಸಾರಿ ನಮ್ಮ ತಾಮಸ್ಸು ಮತ್ತು ಸೀನಾ ಮತ್ತು ಎಲ್ಲ ನಮ್ಮ ಸ್ನೇಹಿತರುಗಳು ಅನ್ನದಾಸ ಅನ್ನಪೂರ್ಣ ಅನ್ನದಾಸ ಜೊತೆಗೆ ನಮ್ಮ ರಾಮರೆಡ್ಡಿ ಸಾಹೇಬರು ಕೈ ಜೋಡಿಸಿ ವಾರಕ್ಕೆ ಎರಡು ಸಾರಿ ಮೂರು ಸಾರಿ ನಾನು ಕೊಡ್ತೀನಿ ಅದೇನೇ ಖರ್ಚು ಬರಲಿ ನೀವೆಲ್ಲರೂ ಕೂಡ ಈ ಬಡ ಇಲ್ಲಿರ್ತಕ್ಕಂಥ ಬಡವರಿಗೆಲ್ಲ ಬೆಳಿಗ್ಗೆ ಟಿಫನ್ನು ಮತ್ತು ಊಟ ಕೊಡಬೇಕಂತ ಹೇಳಿದ್ದಾರೆ ಅದಕ್ಕೆಲ್ಲ ನಾವೆಲ್ಲ ಸೇರಿ ಇವತ್ತು ಕೆಲಸ ಮಾಡ್ತಾಯಿದ್ದೀವಿ ಅವ್ರ ಜೊತೆಗೆ ನಾವು ಕೂಡ ಕೈ ಜೋಡಿಸ್ತಾ ಇದ್ದೀವಿ